ಸುದ್ದಿಗಾರರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರದ ಪ್ರತಿಷ್ಠಿತ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಕುರಿತು ಒಂದು ವರದಿಯಿದೆ ನೋಡಿ. ತುಮಕೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ನೂರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ರಕ್ತದಾನ ಮಾಡಿದರು. ಈ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷವೂ ಸಹ ವಿವಿಧ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರಲಾಗುತ್ತಿದೆ. ನಮ್ಮಲ್ಲಿ ಆಯೋಜನೆ ಆಗಿರುವ ರಕ್ತದಾನ ಶಿಬಿರದಿಂದ ಸಾಕಷ್ಟು ರಕ್ತ ಸಂಗ್ರಹವಾಗಲಿದೆ. ರಕ್ತದಾನದಿಂದ ಸಾಕಷ್ಟು ಜೀವವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ರಕ್ತದಾನ ಮಾಡುವಂತೆ ಸಲಹೆ ನೀಡಿದರು. ಕ್ಲಬ್ ಆಫ್ 173 ತುಮಕೂರು ಹಾಗೂ ವಿದ್ಯಾವಾಹಿನಿ ಪ್ಯಾರಾಮೆಡಿಕಲ್ ಕಾಲೇಜ್ ಕೊಲಾಬರೇಷನಿಂದ ಇವತ್ತು ವಿದ್ಯಾವಾಹಿನಿ ಫಸ್ಟ್ ಏಡ್ ಕಾಲೇಜಿನಲ್ಲಿ ನಾವು ಡೆಕೊರೇಷನ್ ಕ್ಯಾಂಪ್ನ ಮಾಡ್ತಾ ಇದ್ದೀವಿ. ಈಗ ತಾನೇ ಡೆಕೊರೇಷನ್ ಕ್ಯಾಂಪ್ ಇನಾಗ್ರೇಷನ್ ಆಯಿತು. ಪ್ರತಿ ವರ್ಷವೂ ಕೂಡ ನಮ್ಮ HDFC ಬ್ಯಾಂಕ್ ಇಸ್ ಜನರಸ್ಲಿ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಇವೆಂಟ್. ಆ್ಯಂಡ್ ನಮ್ಮಲ್ಲಿ ವಿದ್ಯಾರ್ಥಿಗಳು ಯಾರು ರಕ್ತದಾನವನ್ನು ಮಾಡ್ತಾರೆ ಅವ್ರಿಗೆ ಯಾವುದಾದ್ರೂ ಒಂದು ಸಣ್ಣ ಒಂದು ಗಿಫ್ಟ್ ರೀತಿ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಟೈಮ್ ಆಲ್ಸೋ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಸ್ಟೂಡೆಂಟ್. ಆ್ಯಂಡ್ ಆ್ಯಸ್ ಯೂಶುವಲ್ ಒಂದು 120 to 150 ಬ್ಲಡ್ ಪ್ಯಾಕೆಟ್ಸ್ಗಳು ನಮ್ಮಲ್ಲಿ ಕಲೆಕ್ಟ್ ಆಗುತ್ತೆ. ಒಂದು 25% ಆಫ್ ದ ಬ್ಲಡ್ ಪ್ಯಾಕೆಟ್ಸ್ ವಿ ಗಿವ್ ಇಟ್ ಟು ದ ಗೌರ್ಮೆಂಟ್ ಹಾಸ್ಪಿಟಲ್ಸ್. ದ ರಿಮೈನಿಂಗ್ ವಿಲ್ ಗೋ ಟು ಸಂಜೀವಿ ಬ್ಲಡ್ ಬ್ಯಾಂಕ್. ಐ ಥಿಂಕ್ ರಕ್ತದಾನದ ಬಗ್ಗೆ ಆಲ್ರೆಡಿ ನಮ್ಮ ಡಾಕ್ಟರ್ಸ್ಗಳು ನಿಮಗೆ ಅರಿವು ಕೊಟ್ಟಿದ್ದಾರೆ. ಎಸ್ಪೆಷಲಿ ಯೂತ್, ನೀವು ರಕ್ತದಾನ ಮಾಡಿದಷ್ಟು ಬಹಳಷ್ಟು ಅಮೂಲ್ಯವಾದ ಜೀವಗಳನ್ನ ನಾವು ಉಳಿಸ್ಕೊಂಡು ಇವತ್ತಿರೋ ಟೆಕ್ನಾಲಜಿನಲ್ಲಿ ಒಂದು ಪ್ಯಾಕೆಟ್ ಆಫ್ ಬ್ಲಡ್ನ ಕಾಂಪೋನೆಂಟ್ ಬೇಸ್ಡ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಡಿ. ಒಟ್ಟಾರೆ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರದಲ್ಲಿ HDFC ಬ್ಯಾಂಕ್ನ ಮ್ಯಾನೇಜರ್ ವಸಂತ, HDFC ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ವಿಜಯ್ ಕುಮಾರ್, ಭರತೇಶ್, ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಲ್ CS ಪ್ರೇಮ್, ಸಂಜೀವಿನಿ ಬ್ಲಡ್ ಬ್ಯಾಂಕ್ನ ಅರುಣ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಕೀಲರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿ ಪಾವಗಡ ಪಟ್ಟಣದಲ್ಲಿ ವಕೀಲರ ಸಂಘದ ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಕೋರ್ಟ್ ಹಾಲ್ನಿಂದ ಪಟ್ಟಣದ ಶನೇಶ್ವರ ಸರ್ಕಲ್ವರೆಗೆ ಕಾಲ್ನಡಿಗೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಳಿಕ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದರು. ಈ ಸಂಬಂಧ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಶೇಷಾನಂದನ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಮಾರಣಾಂತಿಕ ಮತ್ತು ಜೀವ ಭಯ ಹೆಚ್ಚಾಗುತ್ತಿದೆ. ನ್ಯಾಯಾಲಯದ ಭಾಗವಾಗಿರುವ ವಕೀಲರು ತಮ್ಮ ಕಕ್ಷಿದಾರರ ಪರ ನಿರ್ಭಯವಾಗಿ ಕೆಲಸ ಮಾಡಲು ಒತ್ತಡ ಹಾಕುತ್ತಾ ಭಯಭೀತರನ್ನಾಗಿಸುತ್ತಿದ್ದಾರೆ. ಅಲ್ಲದೆ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ವಕೀಲರೊಬ್ಬರ ಮೇಲೆ ಠಾಣೆಯಲ್ಲಿ ಅಮಾನವೀಯವಾಗಿ ದೌರ್ಜನ್ಯವೆಸಗಿದ್ದು, ಗುಲ್ಬರ್ಗಾದಲ್ಲಿ ಹಾಡು ಹಗಲೇ ಕೋರ್ಟ್ಗೆ ತೆರಳುತ್ತಿರುವ ವಕೀಲರನ್ನ ಬರ್ಬರಿಯಾಗಿ ಹತ್ಯೆ ಮಾಡುತ್ತಾರೆ. ಈ ಮೂಲಕ ವಕೀಲರು ಸಾರ್ವಜನಿಕವಾಗಿ ಹಲ್ಲೆಗೊಳಗಾಗುತ್ತಿದ್ದು, ಹಲ್ಲೆ ಮಾಡುವವರಿಗೆ ಕಾನೂನಿನ ಭಯವಿಲ್ಲದಂತಾಗಿದೆ. ಆದ್ದರಿಂದ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಕೂಡಲೇ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ, ವಕೀಲರಿಗೆ ರಕ್ಷಣೆ ಇಲ್ಲ ಅಂದ್ರೆ ಯಾರಿಗೆ ರಕ್ಷಣೆ ಇರ್ತದೆ? ಗುಲ್ಬರ್ಗ ಕಲಬುರಗಿಯಲ್ಲಿ ಇದಾಗಿದೆ, ಅದರ ವಿರುದ್ಧ ಪುನಃ ನಮಗೂ ನಮ್ಮ ರಕ್ಷಣಾ ಇಲಾಖೆಯವ್ರಿಗೂ ಕೆಲವು ಅಹಿತಕರ ಘಟನೆಗಳು ಕೂಡ ನಡೆದಿದ್ದಾವೆ ಆ ಚಿಕ್ಕಮಗಳೂರು ಘಟನೆಯಲ್ಲಿ. ಆ ವಿಚಾರಕ್ಕೋಸ್ಕರ ನಾವು ಇವತ್ತು ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿ ಆಗಲೇಬೇಕು ಅಂತೇಳಿ ಈ ಬೆಳಗಾವಿ ಅಧಿವೇಶನದಲ್ಲೇ ಜಾರಿ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ನಾವು ಮೆರವಣಿಗೆ ಮೂಲಕ ಪ್ರತಿಭಟಿಸಿ ಕಾರ್ಯಕಲಾಪಗಳಿಂದ ಹೊರಗಡೆ ಉಳಿದು ಈ ಪ್ರತಿಭಟನಾ ಮೆರವಣಿಗೆ ಮಾಡೋದು ಅನಿವಾರ್ಯವಾಯಿತು. ದಯವಿಟ್ಟು ಯಾರೇ ಆಗಲಿ, ಸರ್ಕಾರ ಆಗಲಿ, ಇನ್ನೊಂದೇ ಆಗಲಿ, ನಮ್ಗೆ ರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಇದು ಸ್ಟೇಟ್ ವೈಡ್ ಹೋರಾಟಗಳು ಹಮ್ಮಿಕೊಳ್ಬೇಕಂತ ಯಾವುದೇ ಕಾರಣಕ್ಕೂ ಇದು ಮಾತ್ರ ನಾವು ಕೈಬಿಡಲ್ಲ. ನಮಗೆ ಬಹಳ ಇನ್ನು ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ಹನುಮಂತರಾಯ, ಖಜಾಂಚಿ ಶಿವಕೇಶವರೆಡ್ಡಿ, ಆಶಿಯಾ ಶ್ರೀನಿವಾಸರೆಡ್ಡಿ, ಮಂಜುನಾಥ್, ಆಯಿಷಾ ಶ್ರೀನಿವಾಸರೆಡ್ಡಿ, ಮಂಜುನಾಥ್, ತಿರುಮಲೇಶ್, ನರಸಿಂಹ, ರಮೇಶ್, ನಾಗರಾಜು ಇನ್ನಿತರರು ಪಾಲ್ಗೊಂಡಿದ್ದರು. ಶ್ರೀನಾಥ್, PG ಅಮೋಘ್ TV, ಪಾವಗಡ. ವಕೀಲ ಕೊಲೆಗೆ ಸುಪಾರಿ ನೀಡಿದ ಆರೋಪದ ಹಿನ್ನೆಲೆ ಕೋಲಾರ ನಗರದ ಮುಳಬಾಗಿಲು ವಕೀಲ ಮಂಜುನಾಥ್ ಅವರು ಗ್ರೇಡ್ 2 ತಹಶೀಲ್ದಾರ್ ದೂರು ದಾಖಲಿಸಿದ್ದಾರೆ. ಮುಳಬಾಗಿಲು ನಗರದ ವೀರಭದ್ರ ನಗರದ ವೃದ್ಧೆ ಮುನೆಮ್ಮ ಎನ್ನುವರಿಗೆ ಸೇರಿದ ಸರ್ವೆ ನಂಬರ್ 92/4 15 ಗುಂಟೆ ಜಮೀನಿನ ವಿಚಾರದಲ್ಲಿ ವೃದ್ಧೆ ಮುನೆಮ್ಮ ಬದುಕಿದ್ದರೂ ಮೃತಪಟ್ಟಿದ್ದಾರೆ ಎಂದು
2019 ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಪ್ಪ ಎನ್ನುವರು ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಮಾಡಿದರು. ಪ್ರಕರಣ ಸಂಬಂಧ ಮುಳಬಾಗಿಲು ಹೊರವಲಯದಲ್ಲಿ ಗ್ರಾಮ ಲೆಕ್ಕಿಗ ಅರವಿಂದ್ ಸೇರಿ ಹಲವರಿಂದ ಕೊಲೆಗೆ ಸಂಚು ರೂಪಿಸಿದ್ದಾರೆ ಮತ್ತು ಈ ಪ್ರಕರಣವನ್ನು ವಾದಿಸುತ್ತಿರುವ ವಕೀಲ ಮಂಜುನಾಥ್ಗೆ ವಾಹನ ಡಿಕ್ಕಿ ಹೊಡೆಸಿ ಕೊಲೆಗೆ ಸಂಚು ರೂಪಿಸಿದ್ದಾರೆ. ಕೊಲೆ ಸಂಚಿಗೆ ಕುಮ್ಮಕ್ಕು ನೀಡಿದ ಮುಳಬಾಗಿಲು ಗ್ರೇಡ್ 2 ತಹಶೀಲ್ದಾರ್ ಮುನಿ ವೆಂಕಟಪ್ಪ ನಕಲಿ ದಾಖಲೆ ಸೃಷ್ಟಿ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರೋ ಗ್ರಾಮ ಲೆಕ್ಕಿಗ ಅರವಿಂದ್ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾಖಲಾದ್ಮೇಲೆ 6 ತಿಂಗಳ ಹಿಂದಿನಿಂದಲೇ ಸಹ ಒಂದು ಅಲ್ಲಿ ಇಲ್ಲಿ ಹಂಚ್ಕೊಳ್ತಾ ಇದ್ರು. ಇದರಲ್ಲಿರ್ತಕ್ಕಂಥ ಪ್ರಭಾವಿ ಏನು ಸರ್ಕಾರಿ ನೌಕರರಾದಂಥ ಅರವಿಂದ್ ಮತ್ತು ಇತರರು ಹೇಳ್ಕೊಳ್ತಾ ಇದ್ರು. ಹಿಂದೆ ಇದ್ದಂಥ ಆ ತಹಸೀಲ್ದಾರು ಅವರೆಲ್ಲ ಗುಂಪು ಒಂದು ಗಾಡಿನಲ್ಲಿ ಗುದ್ದು ಸಾಯಿಸ್ಬಿಡ್ಬೇಕು, ಇದು ಈ ಲಾಯರಿಂದನೇ ಎಲ್ಲ ಆಗ್ತಾ ಇರೋದು ಅನ್ನೋದನ್ನು 6 ತಿಂಗಳ ಹಿಂದೆಯೇ ಬಂತು ನನ್ನ ಗಮನಕ್ಕೆ. ಆದರೆ ನಾನು ಪುರಾವೆ ಇಲ್ದಿರ ನಾನು ಅದನ್ನು ಮಾತಾಡೋದು ಚೆನ್ನಾಗಿರಲ್ಲ, ಅದಕ್ಕೆ ನಾನು ದೂರು ಕೊಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಏನು ಅದನ್ನು ಹಾಗೆ ಇಟ್ಕೊಂಬಂದಿದ್ದೆ. ಅನಾಮಧೇಯರು ಓಡಾಡ್ತಾ ಇದ್ರು ನನ್ನ ಆಫೀಸು, ನಾನು ಒಬ್ಬಂಟಿಯಾಗಿ ನಡ್ಕೊಂಡು ಹೋಗ್ತೀನಿ. ಇತ್ತೀಚೆಗೆ ಏನಾಯಿತು ಅಂದರೆ 1/12/2023 ಮುಳಬಾಗಿಲು ಪಟ್ಟಣಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬಾಲಾಜಿ ಭವನದಲ್ಲಿ ಈ ಅರವಿಂದ್ ಕೆ ಎನ್ ಅರವಿಂದ್ ಇತರೆ ಅನಾಮಧೇಯ ವ್ಯಕ್ತಿಗಳು ಒಂದು 5 ಜನ ಸೇರಿಕೊಂಡಲ್ಲಿ ಸುಮಾರು 5:30 to 8:30 ಒಳಗಡೆ ಒಂದು ಪ್ಲ್ಯಾನ್ ಹ್ಯಾಚ್ ಮಾಡ್ತಾರೆ. ಈ ಲಾಯರ್ ಇದಕ್ಕೆಲ್ಲ ಕಾರಣ ಅವನ್ನು ಗುದ್ದಿ ಸಾಯಿಸ್ಬಿಡ್ಬೇಕು, ವೆಹಿಕಲ್ನಿಂದ ಗುದ್ದಿ ಸಾಯಿಸಿ ವಾಹನದಿಂದ ಅಪಘಾತ ಉಂಟು ಮಾಡಿದಂಗೆ ಮಾಡಿ ಸಾಯಿಸ್ಬಿಡಬೇಕು ಅಂತ ಪ್ಲ್ಯಾನ್ ಹ್ಯಾಚ್ ಮಾಡ್ತಾರೆ. ಮಾಡೋ ಸಂದರ್ಭದಲ್ಲಿ ಅಲ್ಲಿ ಭಾಳಷ್ಟು ಜನ ಕೇಳ್ಕೊಳ್ತಾರೆ, ಅವ್ರಿಗೆ ಅಷ್ಟು ಇದಿರೋಲ್ಲ. ಅಲ್ಲಿ ಒಳಗಡೆ ಯಾರೋ ಒಬ್ಬರು ಬಂದಿರತಕ್ಕಂಥ ಒಬ್ಬ ಕೃಷ್ಣಾರೆಡ್ಡಿ ಅನ್ನೋರು, ಚಲಪಲ್ಲಿ ಕೃಷ್ಣಾರೆಡ್ಡಿ ಅನ್ನೋರು, ಅವರು ಬಂದ ತಕ್ಷಣ ನನ್ನ ಹೆಸರು ಹೇಳಿದ ತಕ್ಷಣ ಗಾಬರಿ ಆಗ್ತಾನೆ, ಹಿಂದಕ್ಕೆ ಹೋಗ್ತಾನೆ. ಆತ ಇದೇನಪ್ಪ ಇದು ಈ ಇಷ್ಟು ಮಟ್ಟಕ್ಕೆ ಹೋಗಿದೆ ಅಂತ ಹಿಂದಕ್ಕೆ ಹೋಗ್ತಾನೆ. ಹಾಗೆ ಸ್ವಲ್ಪ ಹಿಂದೆ ಹೋದ್ಮೇಲೆ ಈ ಮುಳಬಾಗಿಲಿನ ಗ್ರೇಡ್ 2 ತಹಸೀಲ್ದಾರಾಗಿ ಈಗ ಇರ್ತಕ್ಕಂಥವರು ಬಿ ಆರ್ ಮುನಿವೆಂಕಟಪ್ಪ ಅನ್ನೋರು ಸ್ಥಳೀಯರವರು, ಇಲ್ಲಿನೇ ಇಲ್ಲೇ ಅವರು ಸಿ ಜಿ ಗ್ರೌಂಡ್ಸ್ ಮೇಲೆ ಅಂದರೆ ಅನುಕಂಪದ ಆಧಾರದ ಮೇಲೆ ಇಬ್ಬರೂ ಸಹ ಅರವಿಂದ್ ಮತ್ತು ಅವರಿಬ್ಬರು ಸಿ ಜಿ ಗ್ರೌಂಡ್ಸಲ್ಲಿ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದಾರೆ, ಸ್ಥಳೀಯರವರು ಪ್ರಭಾವಿಗಳಾಗಿದ್ದಾರೆ. ಅವು ಈತನ ಬರ್ತಾನೆ ಅಷ್ಟೊತ್ತಿಗೆ ಈ ಗ್ರೇಡ್ 2 ತಹಸೀಲ್ದಾರ್ ಬಂದು, ಏ ನನ್ನ ಮಕ್ಕಳರ ನೀವು ಒಂದು ಕೆಲಸ ಮಾಡಿ, ಈ ಕೆಲಸ ಪೂರೈಸೋಕ್ಕೆ ಮೊದಲು ನಿಮ್ಮ ವಾಹನಗಳ ಏನು ನೋಂದಣಿ ಪ್ಲೇಟ್ಗಳನ್ನು ನೀವು ಅದಕ್ಕೆ ತೆಗೆದಾಕ್ಬಿಡಿ, ತೆಗೆದಾಕ್ಬಿಟ್ಟು ನೀವು ಅದನ್ನು ಕಾರ್ಯ ಪೂರೈಸಿ ಅಂತ ಆದೇಶ ಮಾಡ್ತಾನೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾರರಿಗೆ ಇವಿಎಂ ಮತಯಂತ್ರದ ಹಾಗೂ ಮತದಾನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರ್ ಹರೀಶ್ ಹೇಳಿದರು. ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಇವಿಎಂ ಮತಯಂತ್ರದ ಮೂಲಕ ಮತ ಚಲಾವಣೆ ಮಾಡುವ ಕುರಿತು ಪ್ರಾತ್ಯಕ್ಷಿತೆಯನ್ನು ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕಿನ ವಿವಿಧ ಕಚೇರಿಗಳ ಆವರಣದಲ್ಲಿ ಇವಿಎಂ ಮತಯಂತ್ರದ ಬಗ್ಗೆ ಮಾಹಿತಿ ಹಾಗೂ ಮತದಾನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಪ್ರತಿಯೊಬ್ಬ ಪ್ರಜೆಯೂ ಸಹ ಮತದಾನದ ಹಕ್ಕನ್ನು ಚಲಾಯಿಸಬೇಕು ಎಂಬುದರ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಅದೇ ಸಿಂಬಲ್ಗೆ ಅದೇ ಕ್ಯಾಂಡಿಡೇಟ್ಗೆ ಓಟ್ ಬಿದ್ದಿದೆಯಾ ಇಲ್ವಾ ಅಂತ ನಮ್ಗೆ ಇಲ್ಲಿ ಒಂದು ಸ್ಲಿಪ್ ಬಂದು ತೋರಿಸ್ತದೆ, ಮತ್ತೆ ಆ ಸ್ಲಿಪ್ ಕೂಡ ಕೆಳಗಡೆ ಬಿದ್ದಿರುತ್ತೆ, ಅದು ಕೌಂಟಿಂಗ್ ಅಲ್ಲಿ ಕೂಡ ಅದು ನಮಗೆ ಹೌದು. ಈಗೇನು ಎಕ್ಸ್ ಸಿಂಬಲ್ಗೆ ಈ ಕಂಟ್ರೋಲ್ ಯೂನಿಟ್ ಅಲ್ಲಿ 1,000 ಮತ ಬಿದ್ದಿದೆ ಅಂದ್ರೆ 1,000 ಇಲ್ಲಿ ಚೀಟಿ ಇರಬೇಕು ಎಕ್ಸ್ ಸಿಂಬಲ್ದು, ನಾವು ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ. ಈ ರೀತಿ ಈ ವಿ ವಿ ಪ್ಯಾಟ್ನ ಮಹತ್ವ ಇದೆ. ಸೊ ಈ ಎಲ್ಲ ವಿಚಾರಗಳನ್ನ ಜನರಲ್ ಪಬ್ಲಿಕ್ಕಿಗೆ ನಾವು ಎಲೆಕ್ಷನ್ ಟೈಮ್ಗಳಲ್ಲಿ ಹೇಳಲ್ಲ, ಎಲೆಕ್ಷನ್ ಟೈಮಲ್ಲಿ ಏನಾದ್ರು ಅವತ್ತು ಬರ್ತಾರೆ ಓಟ್ ಹಾಕಿ ಹೋಗ್ತಾರೆ. ಅದಕ್ಕೆ ಚುನಾವಣಾ ಆಯೋಗ ಏನು ಮಾಡುತ್ತೆ, ವೆಲ್ ಇನ್ ಅಡ್ವಾನ್ಸ್ ಮುಂಚಿತವಾಗಿ ಏನು ಮಾಡುತ್ತೆ, ಸರ್ಕಾರಿ ಕಚೇರಿಗಳಲ್ಲಿ ಈ ಥರ ಡೆಮಾನ್ಸ್ಟ್ರೇಷನ್ಸ್ ಇಟ್ಟು ಅವರಿಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ, ಈ ಎಲ್ಲ ಯಂತ್ರಗಳು ಯಾವ ರೀತಿ ವರ್ಕ್ ಆಗುತ್ತೆ, ಅದೊಂದು ಎಷ್ಟು ಈಗ ಸಾರ್ವಜನಿಕ ಕಚೇರಿ, ಈಗ ತಾಲೂಕು ಪಂಚಾಯತಿ, ತಾಲೂಕು ಆಫೀಸು, ನಗರಸಭೆ, ಇಲ್ಲೆಲ್ಲ ತುಂಬ ಜನ ಓಡಾಡೋಂಥ ಜಾಗಗಳು. ಅವ್ರು ಬಂದಾಗ ಇಲ್ಲಿ ನಮ್ಮವ್ರು ಇದ್ದು ಇದನ್ನು ನಮ್ಮವ್ರು ಇದ್ಬಿಟ್ಟು ಅದ್ರ ಬಗ್ಗೆ ಅರಿವು ಮೂಡಿಸಿದ್ರೆ ಅವರಿಗೆ ಜನಕ್ಕೆ ಒಂದು ಹೊಸ ಇದು ಸಿಗುತ್ತೆ, ಒಂದು ಹೊಸ ಆಯಾಮ ಸಿಗುತ್ತೆ. ಸುಮ್ಮನೆ ಹೋಗಿ ಒತ್ತು ಬರ್ತಿರ್ತಾರೆ, ಅವ್ರಿಗೆ ಆ್ಯಕ್ಚುಲಿ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಅರಿವು ಮೂಡಲಿ ಅನ್ನೋ ಒಂದು ಉದ್ದೇಶದಿಂದ ಈಗ ನಮ್ಮ ತಾಲೂಕಲ್ಲಿ ನಮ್ಮ ಆಫೀಸ್ ಹತ್ರ ಇದೆ, ನಗರಸಭೆ ಕಾರ್ಯಾಲಯದ ಹತ್ರ ಇದೆ, ಹಾಗೆ ತಾಲೂಕು ಆಫೀಸಲ್ಲಿ ಕೂಡ ಇಟ್ಟಿದ್ದಾರೆ. ಸೊ ಇದು ಒಂದು ಸಾರ್ವಜನಿಕರಲ್ಲಿ ನಮ್ಮ ಒಟ್ಟಾರೆ ಈ ಮತ ಚಲಾವಣೆ ಈ ಯಂತ್ರಗಳ ಕಾರ್ಯನಿರ್ವಹಣೆ ಬಗ್ಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ. ಹಾಗಾಗಿ ಇದನ್ನು ನಮ್ಮ ಸಿಬ್ಬಂದಿಗಳನ್ನು ಯೋಚಿಸಿದ್ವಿ,
ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಸಿಬ್ಬಂದಿಗಳು ಅವರ ಸುಪರ್ದಿನಲ್ಲಿ ತುಂಬಾ ಸೇಫ್ ಆಗಿರುವಂತ ಜಾಗ. ಇವಿಎಂ ಮತಯಂತ್ರದಲ್ಲಿ ಮತದಾರರು ಯಾರಿಗೆ ತನ್ನ ಹಕ್ಕನ್ನ ಚಲಾಯಿಸುತ್ತಾನೋ ಅದೇ ಯಂತ್ರದಲ್ಲಿ ಮತ ಚಲಾಯಿಸಿರುವ ವ್ಯಕ್ತಿಯ ಭಾವಚಿತ್ರದೊಂದಿಗೆ ಖಾತ್ರಿಪಡಿಸಿಕೊಳ್ಳಬಹುದಾಗಿದೆ. ಈ ಬಗ್ಗೆ ಚುನಾವಣಾ ಸಂದರ್ಭದಲ್ಲಿ ಅರಿವು ಮೂಡಿಸಲು ಆದ್ದರಿಂದ ಚುನಾವಣೆಗೂ ಮುನ್ನವೇ ಈ ಇವಿಎಂ ಮತಯಂತ್ರದ ಬಗ್ಗೆ ಮತ್ತು ಮತದಾನದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೀಳುಬಿದ್ದ ಜಮೀನಲ್ಲಿ ಹುಲಿ ಹಾಗೂ ಹುಲಿ ಮರಿಯ ಕಳೇಬರ ಪತ್ತೆಯಾಗಿರುವ ಘಟನೆ ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದಲ್ಲಿ ನಡೆದಿದೆ. ಕೊತ್ತಲವಾಡಿ ಗ್ರಾಮದ ಬೀಳುಬಿದ್ದ ಕಂದಾಯ ಇಲಾಖೆ ಜಮೀನಿನ ಪೊದೆಯಲ್ಲಿ ಎರಡು ಹುಲಿಯ ಕಳೆಬರಹಗಳು ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಹುಲಿ ಮತ್ತು ಮರಿಯ ಕಳೆಬರಹ ಎಂಬುದು ದೃಢಪಟ್ಟಿದೆ. ಹುಲಿಯ ಕಳೆಬರಹಗಳು ಸಂಪೂರ್ಣವಾಗಿ ಕೊಳೆತು ಹೋಗಿದ್ದು ಬಿಳಿಗಿರಿ ರಂಗನಾಥ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶದ ಚಾಮರಾಜನಗರ ಬಫರ್ ವಲಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಸರ್ಕಾರದಿಂದ ದೊರೆಯುವ ಟಾರ್ಪಲ್ನ ರೈತರಿಗೆ ನೀಡುವ ವೇಳೆ ಲೋಕಲ್ನಹಳ್ಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಅಧಿಕ ಹಣ ವಸೂಲಿ ಮಾಡಲಾಗಿದೆ ಎಂದು ಚಾಮರಾಜನಗರ ಜಿಲ್ಲೆಯ ಲೋಕನಹಳ್ಳಿ ಕಚೇರಿಯ ಮುಂಭಾಗ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೋಕನಹಳ್ಳಿ ರೈತ ಸಂಪರ್ಕ ಕೇಂದ್ರದ ಮುಂಭಾಗ ಜಮಾವಣೆಗೊಂಡ ರೈತರು ಇಲ್ಲಿಯೇ ಅಧಿಕಾರಿಗಳು ಟಾರ್ಪಲ್ ನೀಡುವ ವೇಳೆ ಹೆಚ್ಚುವರಿ ಹಣವನ್ನು ವಸೂಲಾತಿ ಮಾಡಿ ಅಮಾಯಕ ರೈತರನ್ನ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಸರ್ಕಾರದಿಂದ ದೊರೆಯುವ ಟಾರ್ಪಲ್ನ ಬೆಲೆ ಪ್ರಸ್ತುತ ಒಂದಕ್ಕೆ 1270 ರೂಪಾಯಿ ಇದೆ. ಆದರೆ ಇಲ್ಲಿನ ಕೆಲ ಅಧಿಕಾರಿಗಳು ಸುಮಾರು 1600 ರೂಪಾಯಿಗೆ ಮಾರಾಟ ಮಾಡಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿಸಿ ಸೂಕ್ತ ತನಿಖೆ ಕೈಗೊಂಡು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.